ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಚಂಗಪ್ಪ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮ್ಮೆಲ್ಲರ ಜೊತೆ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಒಕೇಶನ್ ಇವತ್ತು. ಇವತ್ತು ನನ್ನ ಮಗ ಹುಟ್ಟಿ 2 ವರ್ಷ ಆಯಿತು. ಎಷ್ಟು ಬೇಗ 2 ವರ್ಷ ಆಯಿತು ಅದನ್ನಂತೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಮನೆ ಒಳಗಡೆನೇ ಕಾಲ ಕಳೆದಿದ್ದೀವಿ, ಹಾಗೆ ಎಲ್ಲರನ್ನೂ ಮೀಟ್ ಮಾಡೋದು ಅಷ್ಟೇ. ನನ್ನ ಇಡೀ ಫ್ಯಾಮಿಲಿ ಒಟ್ಟಿಗೆ ಸೇರಿರೋದು ಪ್ರಾಬಬ್ಲಿ 1 ವರ್ಷಗಳ ನಂತರ. ಸೊ ಅದು ಒಂದು ಖುಷಿ ಇದೆ ನನಗೆ. ನಾವೆಲ್ಲರೂ ಜಿಯಾನ್ ಬರ್ತ್ಡೇ ಒಂದು ಒಕೇಶನ್ಗೋಸ್ಕರ ಹೊರಗಡೆ ಬಂದಿದ್ದೀವಿ, ಒಂದು ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ತುಂಬಾ ಖುಷಿಯಾಗಿದ್ದೀನಿ ನಾನು. ಜಿಯಾನ್ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ, ಯಾಕಂದರೆ ಅವ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಅವನಿಗೆ ಕೂಡ ಕಸಿನ್ಸ್ನ ಮೀಟ್ ಮಾಡೋದು ತುಂಬಾ ರೇರ್ ಆದಂಥ ವಿಷಯ. ಸೊ ಇವತ್ತು ಎಲ್ಲರನ್ನೂ ಮೀಟ್ ಮಾಡಿ ತುಂಬ ಖುಷಿಯಾಗಿದ್ದಾನೆ. ಆ್ಯಂಡ್ ಅಲ್ಲಿ ನೋಡಿ, ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ, ಅವರೆಲ್ಲ ಅಲ್ಲಿದ್ದಾರೆ. ಬನ್ನಿ, ಅವರೆಲ್ಲ ನಾನು ನಿಮಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗನ ಒಂದು ಪುಟ್ಟ ಬರ್ತ್ಡೇ ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ, ಆ ಒಂದು ಸೆಲೆಬ್ರೇಷನ್ಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವನು ಹಿಡ್ದಿಟ್ಕೊಳ್ಳೋದು ತುಂಬಾ ಕಷ್ಟ. ಅದು ಆಫ್ಟರ್ ಲಾಂಗ್ ಟೈಮ್ ಕಸಿನ್ಸ್ ಎಲ್ಲ ಮೀಟ್ ಮಾಡಿದಾನಲ್ವಾ, ಇನ್ನೂ ಜಾಸ್ತಿ ಎಕ್ಸೈಟ್ ಆಗಿದ್ದಾನೆ. ಯು ಕ್ಯಾನ್ ಸೀ ಹಿಮ್ ಎಲ್ಲಂದ್ರಲ್ಲಿ ಏನಂದ್ರೆ ಅದನ್ನ ಮಾಡ್ತಾನೆ ಇದನ್ನಾಗ್ಲಿಂದ. ಇನ್ಫ್ಯಾಕ್ಟ್ ಕೇಕ್ ಕಟ್ ಮಾಡ್ಬೇಕಾದ್ರೂ ಅಷ್ಟೇ, ನಾವೆಲ್ಲ ಮಕ್ಳು ಇರ್ಬೇಕಾದ್ರೆ ಏನೋ ಯಾರು ಏನು ಗಿಫ್ಟ್ ಕೊಡ್ತಾರೆ, ಬಿಕಾಸ್ ಗಿಫ್ಟ್ಸ್ ನಮಗೆ ಒಂಥರ ಖುಷಿ ಕೊಡ್ತಾ ಇತ್ತು. ಆಯಿತಾ, ಯಾರು ಏನು ಗಿಫ್ಟ್ ಕೊಡ್ತಾರೆ ಏನಪ್ಪ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಆಬ್ವಿಯಸ್ಲಿ ಅದೆಲ್ಲ ಕಾಯ್ಕೊಂಡಿರ್ತೀವಿ. ಬಟ್ ಇವಾಗ ಇವನಿಗೆ ಗಿಫ್ಟ್ ಗಿಫ್ಟ್ ಮಾಡಬೇಕಾದ್ರೆ ನೀವು ನೋಡಿದ್ರೆ ಅವ್ನು ಹೇಗೆ ಗಿಫ್ಟನ್ನೆಲ್ಲ ಬಿಟ್ಟು ಹಿ ವಾಸ್ ಅಟ್ಯಾಕಿಂಗ್ ದ ಕೇಕ್, ಬಿಕಾಸ್ ಅವನಿಗೆ ಹೊರಗಡೆದು ಫುಡ್ ಎಲ್ಲ ನಾವು ಅಷ್ಟು ಕೊಡಲ್ಲ. ಸೊ ಹಾಗಾಗಿ ಅಯ್ಯೋ ಒಂಚೂರು ಒಂದು ಬೈಟ್ ಕೇಕ್ ಕೊಟ್ಟಿದ ತಕ್ಷಣ ಗಾಟ್ ಎಕ್ಸೈಟೆಡ್. ಸೊ ಹಾಗಾಗಿ ಕೇಕ್ಸ್ನ ಜೆನ್ಸ್ನೆಲ್ಲ ಅವನು ಫುಲ್ಲು ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ನೋಡಿ ಎಷ್ಟು ಜನ ಆಕ್ಯುಪೈ ಮಾಡಿದಾರೆ ಅವನು. Thank you.
ನಮ್ಮ ಯೂಟ್ಯೂಬ್ ಚಾನೆಲ್ ಏನು ಅಂತಂದರೆ ಐ ಗೆಟ್ ಟು ಇಂಟ್ರೊಡ್ಯೂಸ್ ಮೈ ಫ್ಯಾಮಿಲಿ ಟು ಯು ಆಲ್. ಸೊ ನಾನು ಆಗಲೇ ಹೇಳಿದಾಗೆ ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ನಾವು ಇಷ್ಟು ಜನ ಒಟ್ಟಿಗೆ ಸೇರಿರೋದು. ಬನ್ನಿ, ನನ್ನ ಫ್ಯಾಮಿಲಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೊದಲನೇದಾಗಿ ಅಲ್ಲಿ ನೋಡಿ ನಮ್ಮಮ್ಮ ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಈ ಬರ್ಡೇಗೆ ಎಲ್ಲರೂ ಒಟ್ಟಾಗಿ ಸೇರಿರೋದು ಫ್ಯಾಮಿಲಿ ಅಂದರೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಯಾಕಂದರೆ ಕೊರೋನಾ ಎಲ್ಲ ಆಗಿತ್ತಲ್ಲ, ಆಚೆನೇ ಬರ್ತಾ ಇರಲಿಲ್ಲ. ಈಗ ಅವನ ಜೊತೆ ನಾವು ಆಟ ಆಡಿಕೊಂಡು ಓಡಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ ಬರ್ಡೇಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ತಂದೆ ಕೂರ್ಗಲ್ಲೇ ಅವರು ಟೈಮ್ನ ಸ್ಪೆಂಡ್ ಮಾಡ್ತಾರೆ, ಬಿಕಾಸ್ ನಮ್ಮದು ತೋಟ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು. ಆ್ಯಂಡ್ ಅವ್ರಿಗೆ ಬೆಂಗಳೂರು ಲೈಫ್ಗಿಂತ ಊರಿನ ಲೈಫ್ ಸ್ಟೈಲೇ ತುಂಬ ಇಷ್ಟ ಆಗುತ್ತೆ ಅಲ್ವಪ್ಪ? ಇವಾಗಲೂ ಅಷ್ಟೇ, ಈಗ ಬರ್ಡೇಗೆ ಅಂತ ಹೇಳಿ ಬಂದಿದ್ದಾರೆ, ಅಮ್ಮ ನಾನು ಹೊರಡ್ತೀನಿ, ನಾಡಿದ್ದು ಹೊರಡ್ತೀನಿ, ಹಾಗೇಗಿಂದ ಆಲ್ರೆಡಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಡ್ಯಾಡಿ, ಜಿಯಾನ್ ಬರ್ಡೇ ಹೇಗೆ ಅನಿಸ್ತಾ ಇದೆ ಎಲ್ಲ ಒಟ್ಟಿಗೆ ಬಂದಿರೋದು? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ, ತುಂಬ ಖುಷಿ ಆಯ್ತಿದೆ, ಖುಷಿ ಆಯಿತು. ಬರ್ತ್ಡೇಗೋಸ್ಕರ ಬಂದಿದ್ದೀನಿ ಊರಿಂದ, ತುಂಬ ಸಂತೋಷ ಆಗ್ತದೆ. ಇವರು ನಮ್ಮ ಮಾವ ಅಪ್ಪಚ್ಚು ಅಂತ ಇವ್ರ ಹೆಸರು. ಮಾವ ಹೇಗೆ ಅನಿಸ್ತಾ ಇದೆ ಜಿಯಾನ್ ಬರ್ಡೇಗೆ ನಾವೆಲ್ಲ ಈಚೆ ಬಂದಿದ್ದೀವಿ? ಇದು ಬಹಳ ಸಂತೋಷವಾದ ವಿಷಯ. ನಾವು ಈ ಜಿಯಾನ್ ಸೆಕೆಂಡ್ ಬರ್ತ್ಡೇಗೆ ಇಲ್ಲಿಗೆ ಬಂದಿದ್ದೇವೆ. ಅವನಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಚೆನ್ನಾಗಿ ಕಾಪಾಡಲೆಂದು ನಾವು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ನಮ್ಮ ಅತ್ತೆ ನಮ್ಮ ಯಜಮಾನ್ರವರ ಅಮ್ಮ ಮುತ್ತು ಅಂತ ಅವ್ರ ಹೆಸರು, ಹೆಸರಿಗೆ ತಕ್ಕ ಹಾಗೆ ಮುತ್ತಾಗಿದಾರಲ್ವಾ? ಜಿಯಾನ್ ಬರ್ಡೇಗೆ ನಾವೆಲ್ಲ ಈಚೆ ಬಂದಿದ್ದೀವಿ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಜಿಯಾನ್ಗೆ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಎಲ್ಲರೂ ಕ್ಯಾಮ್ರಾಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಬಟ್ ನನ್ನ ತಮ್ಮ, ನೀವೆಲ್ಲರೂ ಇವನ್ನ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ. ಓ ಮೈ ಗಾಡ್, ಕ್ಯಾಮ್ರಾಗ ಬರೋದಂದ್ರೆ ಓಡ್ತಾ ಇರ್ತಾರೆ. ಇವತ್ತು ನಾನು ಶೂಟ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಯಾವ ತರ ಎಸ್ಕೇಪ್ ಆಗ್ಲಿ ಅಂತ ನೋಡಿ ಆಗ್ಲಿ ಒಂದೊಂದು ಎರಡು ಮೂರು ಸಲ ಆ ಕಡೆ ಹೋಗಿ ಬಂದಿದ್ದಾರೆ. ಬಟ್ ಐ ಆಮ್ ನಾಟ್ ಗೋನ್ ಲೀವ್ ಹಿಮ್. ಸೊ ನನ್ನ ತಮ್ಮ ಸಾಗರ್, ಹೇಳಪ್ಪ ಜಿಯಾನ್ ಬಗ್ಗೆ ಅಂಡ್ ಹಿಸ್ ಬರ್ಡೇ ಸೆಲೆಬ್ರೇಷನ್. ಟೈಮ್ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿ ಆಗ್ತಾ ಇದೆ. ಜಿಯಾನ್ ತುಂಬಾ ಗಲಾಟೆ ಓಡಾಡ್ತಾ ಇರ್ತಾನೆ, ವೆರಿ ಆಕ್ಟಿವ್, ಓಡಾಡ್ತಾ ಇರ್ತಾನೆ, ಎಲ್ಲರಿಗೂ ಬೆವರಿ ಇಳಿಸ್ತಾನೆ. ಸೊ ಹಾಗಾಗಿ ಎಲ್ಲರೂ ಒಂಚೂರು ಅವನಿಂದ ಓಡಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಎನರ್ಜಿ ಇಟ್ಕೊಂಡು ಬರ್ಬೇಕು. ಅಂಡ್ ಬಿಗ್ ಬಾಸ್ ಆದ್ಮೇಲೆ ಇದಲ್ವಾ ಇವಾಗ ಕ್ಯಾಮ್ರಾಗೆ ಮುಖ ತೋರಿಸ್ತಾ ಇರೋದು, ಅದಕ್ಕೆ ಹೇಗೆ ಅನಿಸ್ತಾ ಇದೆ? ಸೊ ಅಗೇನ್ ಇಸ್ ದ ಕ್ಯಾಮ್ರಾ ಜೊತೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಮಾತಾಡ್ದ ನನ್ನ ತಮ್ಮ. ಓ ಗಾಡ್, ಥ್ಯಾಂಕ್ ಯು. ಓಕೆ, ನನ್ನ ಪತಿ ದೇವರು ಕಿರಣ್ ಅಪ್ಪಚ್ಚು ಅವರು ಅವ್ರು ಬ್ಯುಸಿ ಆಗಿದ್ದಾರೆ ಮೆನು ಆರ್ಡರ್ ಮಾಡೋದ್ರಲ್ಲಿ. ಸೊ ಆಕ್ಚುಲಿ ಸ್ಪೀಕಿಂಗ್, ಯಾರು ನಮ್ಮಿಬ್ಬರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಿಲ್ಲ, ಬಿಕಾಸ್ ವಿ ಆರ್ ಬೋರ್ನ್ ಆಸ್ ಅ ಫಾದರ್ ಆ್ಯಂಡ್ ಅ ಮದರ್ ಇವತ್ತಿನ ದಿವಸ. ಸೊ ನಾನು ಯಾರು ಹ್ಯಾಪಿ ಬರ್ಡೇ ಅಂತ ಹೇಳಿಲ್ಲ, ಬಟ್ ನಾನು ಹೇಳ್ತೀನಿ ಹ್ಯಾಪಿ ಬರ್ಡೇ ಬೇಬಿ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದೀನಿ ಚೇತನ್ಗೆ ಹ್ಯಾಪಿ ಬರ್ಡೇ ಅಂತ. ಮೋಸ್ಟ್ಲಿ ನೋಡಿಲ್ಲ ಅನ್ಸುತ್ತೆ, ನೋಡಿದ್ದೀನಿ. ಸೊ ಸೆಕೆಂಡ್ ಬರ್ಡೇ ಜಿಯಾನ್ದು, ಐ ಥಿಂಕ್ ಫಸ್ಟ್ ಬರ್ಡೇನೂ ಕೊರೋನಾ ಟೈಮಲ್ಲೇ ಆಗಿದ್ದು, ಸೆಕೆಂಡ್ ಬರ್ಡೇನೂ ಕೊರೋನಾ ಟೈಮಲ್ಲೇ ಆಗ್ತಿದೆ. ಫಸ್ಟ್ ಬರ್ಡೇ ಮನೇಲಿ ಮಾಡಿದ್ದೀವಿ, ಸೆಕೆಂಡ್ ಬರ್ಡೇ ಆಚೆ ಬಂದಿದ್ದೀವಿ ಬರೀ ಫ್ಯಾಮಿಲಿ ಜೊತೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಮೂಮೆಂಟ್ ಟು ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಆನ್ ದಿಸ್ ಗ್ರೇಟ್ ಡೇ ಅಷ್ಟೇ. ಸೊ ವಿಶಿಂಗ್ ಆಲ್ ದ ಬೆಸ್ಟ್. ಇವಳು ನನ್ನ ತಮ್ಮನ ಹೆಂಡತಿ ಜಾನ್ಸಿ. ಸೊ ಶಿ ಇಸ್ ಬೀನ್ ಅ ಬಿಗ್ ಸಪೋರ್ಟ್ ನನ್ನ ಎಲ್ಲ ಒಂದು ವಿಷಯದಲ್ಲೂ, ನನ್ನ ಪರ್ಸನಲ್ ವಿಷಯದಲ್ಲಿ, ಎಲ್ಲದರಲ್ಲೂ. ಐ ಥಿಂಕ್ ಏನೂ ಇಂಥದ್ದು ಅಂತ ಒಂದು ವಿಷಯ ಎಲ್ಲ ನಾನು ಇವಳ ಜೊತೆ ಶೇರ್ ಮಾಡ್ದಿರೋದು. ಸೊ ಶಿ ಇಸ್ ಲೈಕ್ ಮೋರ್ ದೆನ್ ಅ ಬೆಸ್ಟ್ ಫ್ರೆಂಡ್ ನನಗೆ ಜಾನ್ಸಿ. ಸೊ ಟೆಲ್ ಮೀ ಅಬೌಟ್ ಜಿಯಾನ್ ಆ್ಯಂಡ್ ಜಿಯಾನ್ಸ್ ಬರ್ಡೇ ಸೆಲೆಬ್ರೇಷನ್. ಜಿಯಾನ್ಸ್ ಬರ್ಡೇ ಇಸ್ ಆಲ್ಮೋಸ್ಟ್ ಒನ್ ಮಂತಿಂದ ಲೈಕ್ ವಿ ಆರ್ ವೇಟಿಂಗ್ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ವಿ ವರ್ ಲೈಕ್ ಟೂ ಮಚ್ ಎಕ್ಸೈಟೆಡ್. ಅವನ ಬಗ್ಗೆ ಹೇಳ್ಬೇಕಂದ್ರೆ ಅವನ ಎನರ್ಜಿ ನನಗೆ ಬೇಕು. ಹ್ಯಾಪಿ ಬರ್ಡೇ ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಆದ್ನಿ ವಿಡಿಯೋ ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ, ಅವ್ರ ಆಫೀಸ್ ಕಾಲಲ್ಲಿ, ಜಾಸ್ತಿ ಡಿಸ್ಟರ್ಬ್ ಮಾಡೋಣ. ಆ್ಯಂಡ್ ಜಸ್ಟ್ ಸೇ ಹಾಯ್, ನಿಮಗೆ ತೋರಿಸ್ತೀನಿ ಬನ್ನಿ. ಕಾಲಲ್ಲಿ ಕೃಷಿಸ್ ಕಾವ್ಯ, ನನ್ನ ನಮ್ಮ ಯಜಮಾನ್ರ ಅಕ್ಕ, ಬಟ್ ಈಸ್ ಬ್ಯುಸಿ ಓವರ್ ದ ಫೋನ್, ಮೀಟಿಂಗಲ್ಲಿದ್ದಾರೆ. ಅದೇ ಒಂದು ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲಸನೂ ಬಿಡೋಕ್ಕಾಗಲ್ಲ, ವೀಕ್ ಡೇ ಆಗಿರೋದ್ರಿಂದ ಶಿ ಇಸ್ ಅಟೆಂಡಿಂಗ್ ಹರ್ ಕಾಲ್ಸ್. ಸೊ ಐ ಟಾಕ್ ಯು ಲೇಟರ್. ಇವಳು ನನ್ನ ತಮ್ಮನ ಮಗಳು ಚಾರ್ವಿ, 1 ಇಯರ್ ಓಲ್ಡರ್ ಟು ಜಿಯಾನ್. ಓಕೆ, ಇವಳು ನೀತ್ ನೀಲಮ್ಮ, ನನ್ನ ನಾದ್ನಿ ಮಗಳು, ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗಳು. ಆ್ಯಂಡ್ ಸಿದ್ಧಾಂತ್, ಇವನು ಅಷ್ಟೇ ನನ್ನ ನಾದ್ನಿ ಮಗ.
ನೀನ್ ಯಾವ ಕ್ಲಾಸ್? ತರ್ಡ್ ಸ್ಟ್ಯಾಂಡರ್ಡ್. ನೈನ್ತ್ ಸ್ಟ್ಯಾಂಡರ್ಡ್. ಅವಳು ಇನ್ನೂ ಸ್ಕೂಲ್ಗೆ ಹೋಗಿಲ್ಲ. ಓಕೆ, ನನ್ನ ನಾನು ಈಗಲಾದರೂ ಕಾಲ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಐ ತಿಂಕ್ ಶಿಸ್ ಫಿನಿಶ್. ಹಾಯ್, ಹೆಲೋ ಕಾವ್ಯ. ನನ್ನ ಹೇಳೋದು, ನಾವು ಮೊಮ್ಮ ಅಂತ ಕರಿತೀವಿ. ಅಣ್ಣನ ಹೆಂಡತಿ ಅಯ್ಯೋ ಅಲ್ಲ, ಗಂಡನ ಅಕ್ಕ. ಅಣ್ಣನ ಹೆಂಡತಿ ನನ್ನ ಪ್ರಸಾದ್, ಇವರ ಹಸ್ಬೆಂಡ್. ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀನಿ. ಓಕೆ, ನನ್ನ ಗಂಡನ ಅಕ್ಕ. ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಬ್ಯುಸಿ ಇದ್ರು, ಬಟ್ ಹೇಗ್ ಅನಿಸ್ತಾ ಇದೆ ಅಲ್ಲೆಲ್ಲ, ನಾವೆಲ್ಲ ಅಲ್ಲಿದ್ದೀವಿ, ಯು ಆರ್ ಅಟೆಂಡಿಂಗ್ ಯುವರ್ ಆಫೀಸ್ ಕಾಲ್ಸ್. ಐ ಆಮ್ ಫೀಲಿಂಗ್ ರಿಯಲಿ ಬ್ಯಾಡ್ ಅಬೌಟ್ ಇಟ್. ಐ ಜಸ್ಟ್ cut the cake there. We've come here to celebrate Jiyaan's birthday, and then I just cut the cake, and then I just rushed and came and took my office call. But then I finished it, and I'm like eager to go and meet Jiyaan and be with my family and enjoy our little one's birthday. Yes, ellaru en gotha meet madirode ishtu sa admele alwa, don't you feel? Yes, now ee time alantu meet madakke aagtilla. In fact, now first birthday celebrate madadaglu ಮನೆ ಒಳಗಡೆನೆ ಮಾಡಿದ್ವಿ. ವೆರ್ ಐ ವಾಂಟೆಡ್ ಟು ಸೆಲೆಬ್ರೇಟ್ ಹೊರಗಡೆ, ಬಟ್ ಪ್ಯಾಂಡಮಿಕ್ ಇಂದ ಮನೆ ಒಳಗಡೆ ನಾವು ಇಷ್ಟು ಜನ ಸೇರ್ಕೊಂಡು ಮಾಡಿದ್ವಿ. ಈಗ ಒಂದು ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇರೋದು, ಆ್ಯಂಡ್ ಫಾರ್ ದ ಸೇಮ್ ಒಕೇಶನ್. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಎಲ್ಲರೂ ವೀಕ್ ಡೇ ಆಗಿದ್ರು, ದಿ ಆಲ್ ಯು ನೋ ಲೈಕ್ ಬಂದರು. ಮಕ್ಳಿಗೆ ಸ್ಕೂಲ್ ನಡೀತಾ ಇದೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಆ್ಯಂಡ್ ಇವ್ರಿಗೆ ಆಫೀಸು, ಬಟ್ ಆದರೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ವೆರಿ ಹ್ಯಾಪಿ. ಯಾ, ಐ ನೋ. ಆ್ಯಂಡ್ ವಾಟ್ ಯು ವಾಂಟ್ ಟು ಸೇ ಅಬೌಟ್ ಜಿಯಾನ್? Jiyaan is a sweetheart. He is a bundle of energy, and looking at him we get a lot of energy, and it's so good to be around with Jiyaan. So God bless him, and let him be happy and healthy always, and a very happy birthday to Jiyaan. Thank you. Mai ali ali cover madana ala naav iga hogi ಊಟದ ಏನು ಅಂತ ಇಷ್ಟೊತ್ತು ಬರೀ ಮಾತೇ ಆಗಿದೆ ನನಗೆ. ಐ ಆಮ್ ಡ್ಯಾಮ್ ಹಂಗ್ರಿ, ಯಾಕೋ ಗೊತ್ತಿಲ್ಲ, ಹೊರಗಡೆ ಬರ್ತಿದ್ದೆ. ಐ ನೋಟ್ ಫೀಲಿಂಗ್ ಹಂಗ್ರಿ, ಹೊಟ್ಟೆ ಹಸು ಆಗ್ತಿದೆ, ಬನ್ನಿ ಹೋಗೋಣ. ಬರ್ತ್ಡೇ ಬಾಯ್ ಇಸ್ ವೆರಿ ಬ್ಯುಸಿ, ಎಲ್ಲರೂ ಊಟ ಮಾಡ್ತಿರೋದಕ್ಕೆ ಅವನಿಗೆ ಮೊಬೈಲ್. ಹಾಂ ರಾಜ, ಅಮ್ಮ ಅಯ್ಯೋ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮೈ ಲಿಟಲ್ ಇಸ್ ವೆರಿ ಬ್ಯುಸಿ, ಅವ್ನು ಮೊಬೈಲ್ ನೋಡ್ಕೊಂಡು ಬ್ಯುಸಿ ಆಗಿದ್ದಾನೆ. ಆ್ಯಂಡ್ ಇವತ್ತು ನನಗೆ ಈ ಒಂದು ವಿಡಿಯೋ ಯಾಕೆ ಸ್ಪೆಷಲ್ ಅಂತ ಅನ್ಸುತ್ತೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಇಡೀ ಕುಟುಂಬನ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಇವತ್ತು ಜಿಯಾನ್ ಬರ್ಡೇ ಸೆಲೆಬ್ರೇಷನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ದೋ ಇಟ್ ಇಸ್ ಅ ವೆರಿ ಒಂಥರ ಪರ್ಸನಲೈಸ್ ಮೂಮೆಂಟ್ ನನಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇರೋದು, ಆದರೂ ಕೆಲವೊಂದು ತುಣುಕುಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇನ್ನು ನಾನು ನನ್ನ ಫ್ಯಾಮಿಲಿ ಜೊತೆ ಊಟ ಮಾಡಿ ನಮ್ಮ ಒಂದು ಅಮೂಲ್ಯವಾದ ಸಮಯನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋದು, ಯಾಕಂದರೆ ನಾನು ಆಮ್ ಅ ವೆರಿ ಏನು ಹೇಳೋದು ಫ್ಯಾಮಿಲಿ ಪರ್ಸನ್. ನಾನು ತುಂಬ ಒಂದು ಕುಕೂನಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಜಿಯಾನ್ ಸೆಕೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಆ ಒಂದು ಸ್ಪೆಷಲ್ ಮೂಮೆಂಟಿನ ತುಣುಕುಗಳು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನು ನಾನು ನನ್ನ ಫ್ಯಾಮಿಲಿ ಜೊತೆ ನನ್ನ ಒಂದು ಏನಿದೆ ಒಂದು ಅಮೂಲ್ಯವಾದ ಸಮಯ ಅಂತ ಹೇಳ್ಬೋದು, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ, ಬಿಕಾಸ್ ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಮತ್ತೊಮ್ಮೆ